ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇವತ್ತಿನ ವಿಶೇಷದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ನೀವು ಕೂಡ ನೋಡಿ ಗೊತ್ತಿರಬಹುದು ಅನ್ಸುತ್ತೆ ಯಾಕಂದ್ರೆ ಈಗಾಗಲೇ ಶ್ರೀಲಂಕಾ ವಿರುದ್ಧ ಒಂದು ಓಡಿ ಪಂದ್ಯ ಮುಗಿತಾ ಇದೆ ನಾಳೆನೇ ಈ ಪಂದ್ಯ ಮುಗಿದ ನಂತರ ಮತ್ತೆ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಆಡಬೇಕಾಗುತ್ತೆ ಹಾಗೆ ನ್ಯೂಜಿಲೆಂಡ್ ವಿರುದ್ಧ ಓಡಿ ಪಂದ್ಯಕ್ಕೆ ಯಾರು ಯಾವ ತಂಡ ಒಂದು ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ನಿನ್ನೆ ಬಿಡುಗಡೆ ಮಾಡಿದಂತ ಲಿಸ್ಟ್ ಇದು ಯಾವ ರೀತಿ ಇದೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ಗಳನ್ನು ನ್ಯೂಸ್ ಗಳನ್ನು ನಿಮ್ಮ ಸಲುವಾಗಿ ತರ್ತಾ ಇರ್ತೀವಿ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ ನೋಡಬಹುದು ನೀವು ಕೂಡ ರೀಸೆಂಟ್ ಆಗಿ ಶ್ರೀಲಂಕಾ ವಿರುದ್ಧ ನಾವು ಆಡಬೇಕಾಗಿದ್ದ ನಾಳೆ ಪಂದ್ಯ ಅದ್ಭುತವಾದಂತ ಪಂದ್ಯದಲ್ಲಿ ಹೊಸ ಹೊಸ ಆಟಗಾರರು ಬರ್ತಾ ಇದ್ದಾರೆ ಹಾಗೇನೇ ನೋಡಬಹುದು ಇಲ್ಲಿ ಒಂದು ಹೊಸ ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಇರ್ಲಿ ಬಿಡಿ ಇದು ನಾಳೆ ಪಂದ್ಯ ಆಗುತ್ತೆ ಹಾಗೆ ನಾವು ಇವಾಗ ಮೇನ್ ಆಗಿ ಟ್ರಾಪಿಕ್ಗೆ ಬರೋಣ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಯಾವ ರೀತಿಯಾಗಿ ಒಂದು ಸ್ಕ್ವಾಡ್ ರೆಡಿ ಮಾಡಿಕೊಂಡಿದ್ದಾರೆ ಅಂದ್ರೆ ಈ ಪಂದ್ಯ ಯಾವಾಗ ಪ್ರಾರಂಭ ಆಗುತ್ತೆ ಜನವರಿ 18ನೇ ತಾರೀಕಿಗೆ ಮೊದಲನೇ ಓಡಿ ಪಂದ್ಯ ಎರಡನೇ ಓಡಿ ಪಂದ್ಯ ಜನವರಿ 21ನೇ ತಾರೀಕಿಗೆ ಮೂರನೇ ಓಡಿ ಪಂದ್ಯ ಜನವರಿ 24ನೇ ತಾರೀಕಿಗೆ ಈ ಪಂದ್ಯಗಳನ್ನು ಪ್ರಾರಂಭ ಆಗುತ್ತೆ ನೀವು ಕೂಡ ನೋಡದೆ ಮರಿಬೇಡಿ ಯಾಕಂದ್ರೆ ಸ್ಕ್ವಾಡ್ ಈ ರೀತಿ ಇದೆ ನೋಡಿ ರೋಹಿತ್ ಶರ್ಮಾ ನಾಯಕರಾಗಿರ್ತಾರೆ ಇಲ್ಲಿ ಅದ್ಭುತವಾದಂತ ಆಟಗಾರರು ಇವರು ನಮ್ಮ ಭಾರತ ತಂಡಕ್ಕೆ ಒಂದು ಹೇಳಿ ಮಾಡಿಸಿದಂತ ನಾಯಕರಾಗಿದ್ದಾರೆ ಇವರ ಜೊತೆ ಈಶಾನ್ ಕಿಶನ್ ಇರ್ತಾರೆ ಸುಭಮನ್ ಗಿಲ್ ಇರ್ತಾರೆ ಮೂವರು ಆಟಗಾರರು ಒಂದು ಓಪನಿಂಗ್ ಮೂವರಲ್ಲಿ ಇಬ್ಬರು ಓಪನಿಂಗ್ ಮಾಡ್ತಾರೆ ಹಾಗೇನೇ ಇಲ್ಲಿ ವಿರಾಟ್ ಕೊಹ್ಲಿ ಖಾಯಂ ಸದಸ್ಯರಾಗಿ ಮತ್ತೆ ನಮ್ಮ ತಂಡದಲ್ಲಿ ಉಳಿತಾ ಇದ್ದಾರೆ ಶ್ರೀಲಂಕಾ ವಿರುದ್ಧ ಶತಕ ಬಂದ ನಂತರ ಇವರ ಹೆಸರು ಮತ್ತೆ ಮೇಲಕ್ಕೆ ಹೋಗಿದೆ ಹಾಗೇನೇ ಇಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಇದ್ದಾರೆ ಅದ್ಭುತವಾದಂತ ಆಟಗಾರ ನಾವು ಇಲ್ಲಿ ನೋಡಬಹುದು ಶ್ರೇಯಸ್ ಅಯ್ಯರ್ ಕೂಡ ಒಂದು ಒಳ್ಳೆ ರೀತಿ ಹೇಳಿ ಮಾಡಿಸಿದಂತ ಆಟಗಾರ ಇವರು ಯಾವ ರೀತಿಯಾಗಿ ಒಂದು ಮಿಡಲ್ ಆರ್ಡರ್ ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಇದ್ದಾರೆ ಇವರಿಗೆ ಪ್ಲೇಯಿಂಗ್ ಎಲ್ಲೋನಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ ನೋಡೋಣ ಮುಂದಿನ ನ್ಯೂಜಿಲೆಂಡ್ ವಿರುದ್ಧ ಪ್ಲೇಯಿಂಗ್ ಎಲ್ಲೋನಲ್ಲಿ ತರ್ತಾರೆ ಎಂಬುದು ಕೂಡ ಸೂರ್ಯಕುಮಾರ್ ಯಾದವ್ ಕೂಡ ಫಿಟ್ ಆಗಿದ್ದಾರೆ ಹಾಗೇನೇ ಇಲ್ಲಿ ನೋಡಬಹುದು ನೀವು ಕೂಡ ಹಾರ್ದಿಕ್ ಪಾಂಡೆ ಇದ್ದಾರೆ ಇಲ್ಲಿ ಹಾರ್ದಿಕ್ ಪಾಂಡೆ ಅದ್ಭುತವಾದಂತ ಆಟಗಾರರು ಇಲ್ಲಿ ಕೆ ಎಲ್ ರಾಹುಲ್ ಗೆ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ಕೆ ಎಲ್ ರಾಹುಲ್ ಬದಲಿಗೆ ಶ್ರೀಕರ್ ಭರತ್ ಅವರು ಬರ್ತಾ ಇದ್ದಾರೆ ವಿಕೆಟ್ ಕೀಪರ್ ಆಗಿ ಈ ಆಟಗಾರ ಸೂಪರ್ ಆಗಿ ಆಡುವಂತ ಆಟಗಾರ ಶ್ರೀಕರ್ ಭರತ್ ಗೆ ಚಾನ್ಸ್ ಸಿಗ್ತಾ ಇದೆ ಹಾಗೇನೇ ಇನ್ನೊಬ್ಬ ಆಟಗಾರ ಅಂದ್ರೆ ಶಹಬಾಜ್ ಅಹಮದ್ ಗೂ ಕೂಡ ಒಂದು ಚಾನ್ಸ್ ಸಿಗ್ತಾ ಇದೆ ಇವರು ಆಲ್ರೌಂಡರ್ ರೂಪದಲ್ಲಿ ಆರ್ ಸಿ ಬಿ ಯಲ್ಲಿ ಆಲ್ರೌಂಡರ್ ರೂಪದಲ್ಲಿ ಆಡುವಂತ ಆಟಗಾರ ಶಹಬಾಜ್ ಅಹಮದ್ ಅವರು ಕೂಡ ಇವಾಗ ಚಾನ್ಸ್ ಸಿಗ್ತಾ ಇದೆ ಹಾಗೇನೇ ಇನ್ನೊಬ್ಬ ಆಟಗಾರ ಅಂದ್ರೆ ವಾಷಿಂಗ್ಟನ್ ಸುಂದರ್ ಕೂಡ ವಾಷಿಂಗ್ಟನ್ ಸುಂದರ್ಗೂ ಒಂದು ಚಾನ್ಸ್ ಸಿಗ್ತಾ ಇದೆ ವಾಷಿಂಗ್ಟನ್ ಸುಂದರ್ ಅದ್ಭುತವಾದಂತ ಇವರು ಕೂಡ ಆಲ್ರೌಂಡರ್ ಶಹಬಾಜ್ ಅಹಮದ್ ಕೂಡ ಆಡಬಹುದು ಪ್ಲೇಯಿಂಗ್ ಎನ್ನುವಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಆಡಬಹುದು ಹಾಗೇನೇ ಇಲ್ಲಿ ಅಕ್ಷರ್ ಪಟೇಲ್ಗೆ ಒಂದು ಚಾನ್ಸ್ ಸಿಗ್ತಾ ಇದೆ ಯಾಕಂದ್ರೆ ಹೊಸ ಹೊಸ ಆಟಗಾರರಿಗೆ ಟಿ ಟ್ವೆಂಟಿ ಅಲ್ಲ ವರ್ಲ್ಡ್ ಕಪ್ ನಲ್ಲಿ ಓಡಿ ವರ್ಲ್ಡ್ ಕಪ್ ಬರ್ತಾ ಇದೆ ಆ ವರ್ಲ್ಡ್ ಕಪ್ಗಾಗಿ ಯಾರ್ಯಾರು ಯಾವ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಎಂಬುದು ಒಂದು ಚಾನ್ಸ್ ಕೊಟ್ಟು ನೋಡ್ತಾ ಇದ್ದಾರೆ ನೋಡೋಣ ಚಹಲ್ ಕೂಡ ಇದ್ದಾರೆ ಕುಲ್ದೀಪ್ ಯಾದವ್ ಎರಡು ಸ್ಪಿನ್ನರ್ ಇದ್ದಾರೆ ಹಾಗೇನೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ಇರ್ತಾರೆ ಯಾಕಂದ್ರೆ ಅವರು ಪವರ್ ಪ್ಲೇನಲ್ಲಿ ದಾಖಲೆ ಮಾಡಿದಂತ ಆಟಗಾರ ಇವರು ಇದ್ದೇ ಇರ್ತಾರೆ ಸಿರಾಜ್ ಅವರು ಹಾಗೇನೆ ಇಲ್ಲಿ ಸಮಿ ಕೂಡ ಇದ್ದಾರೆ ಉಮ್ರಾನ್ ಮಲಿ ಕೂಡ ಇದ್ದಾರೆ ಅದ್ಭುತವಾದಂತ ಬಾಲರ್ ಗಳು ನಮ್ಮ ಭಾರತ ತಂಡದಲ್ಲಿ ಇದ್ದಾರೆ ಈ ರೀತಿಯಾಗಿ ನಮ್ಮ ಭಾರತ ತಂಡದಲ್ಲಿ ಒಂದು ಓಡಿ ಪಂದ್ಯಕ್ಕೆ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಏನಂತೀರಾ ಇನ್ನು ಯಾರ್ಯಾರು ಚೇಂಜ್ ಆಗಬೇಕು ಯಾರ್ಯಾರು ಇರಬೇಕಾಗಿತ್ತು ಎಂಬುದು ಕೂಡ ನೀವು ಕಮೆಂಟ್ ಮಾಡ್ರಿ ಸದ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಧನ್ಯವಾದಗಳು ರೀ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್